ಸಂಸದ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಲಿಖಿತ ದೂರು ನೀಡಿದರೆ ತನಿಖೆ ನಡೆಸಲು ತಾನು ಸಿದ್ಧ ಎಂದು ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಪಿಲಿಕುಳದಲ್ಲಿ ಭಾನುವಾರ ಸುದ್ದಿಗಾರರ ಜೊತೆಗೆ ಮಾತನಾಡಿ ಸ್ಪಷ್ಟಪಡಿಸಿದರು. ಬಿಜೆಪಿ ರಾಷ್ಟ್ರೀಯ ಮುಖಂಡ ಎಲ್ಕೆ ಅಡ್ವಾನಿ ಅವರ ಮೇಲೆ ವೈಯಕ್ತಿಕವಾಗಿ ಬಹಳ ವಿಶ್ವಾಸ ಇತ್ತು. ರಾಜೀನಾಮೆ ಹಿಂಪಡೆಯಲು ಅದೇ ಕಾರಣವಾಗಿತ್ತು. ಈಗ ಆ ವಿಶ್ವಾಸ ಪ್ರಯೋಜನಕ್ಕೆ ಬಂದಿಲ್ಲ. ಇದು ನನಗೆ ಬೇಸರ ಮೂಡಿಸಿದೆ. ಆದರೆ ಈ ಬೇಸರ ಈಗ ನನ್ನ ನಿರ್ಧಾರಗಳಿಗೆ ಅಡ್ಡಿ ಬರಲಾರದು ಎಂದು ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ನುಡಿದಿದ್ದಾರೆ. ಮಂಗಳೂರು ಹೊರವಲಯದ ಪಿಲಿಕುಳದಲ್ಲಿ ಭಾನುವಾರ ಜಸ್ಟಿಸ್ ಕೆಎಸ್ ಹೆಗ್ಡೆ ಸ್ಮಾರಕ ಅತಿಥಿಗೃಹ ಉದ್ಘಾಟನೆಗೂ ಮುನ್ನ ಅವರು ಪತ್ರಕರ್ತರ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದರು. ಅಡ್ವಾನಿ ಅವರ ರಾಜಕೀಯ ಸಿದ್ಧಾಂತಗಳ ಮೇಲೆ ನಂಬಿಕೆಯಿತ್ತು ಎಂಬುದು ಬೇರೆ ವಿಷಯ. ರಾಜೀನಾಮೆ ವಾಪಸ್ ಪಡೆಯುವಾಗ ಅವರನ್ನು ರಾಜಕಾರಣಿ ಎಂದು ಕಂಡಿರಲಿಲ್ಲ. ಆದರೆ ರಾಜೀನಾಮೆ ಹಿಂತೆಗೆದುಕೊಂಡಿದ್ದಕ್ಕೆ ಪಶ್ಚಾತ್ತಾಪವಾಗಿದೆ ಎಂದು ಈಗಾಗಲೇ ಹೇಳಿದ್ದೇನೆ ಎಂದು ಅವರು ಅಲ್ಪ ವಿಷಾದದ ದನಿಯಲ್ಲಿ ನುಡಿದರು. ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಮೈಸೂರಿನಲ್ಲಿ ಭೂ ಹಗರಣದಲ್ಲಿ ಶಾಮೀಲಾಗಿರುವ ಬಗ್ಗೆ ಬಿಜೆಪಿ ಪತ್ರಿಕೆಗಳಲ್ಲಿ ಜಾಹೀರಾತು ನೀಡಿದ್ದು ಈ ಹಗರಣದ ತನಿಖೆ ಮಾಡಲಾಗುವುದೇ ಎಂಬ ಪ್ರಶ್ನೆಗೆ ಅದು ನನ್ನ ವ್ಯಾಪ್ತಿಗೆ ಬರುವುದಿಲ್ಲ. ಸರ್ಕಾರದ ಅಧಿಕಾರ ದುರುಪಯೋಗ ಮಾಡಿ ಹಗರಣ ನಡೆಸಿದ ಬಗ್ಗೆ ದೂರು ಬಂದಲ್ಲಿ ಖಂಡಿತ ತನಿಖೆ ನಡೆಸುತ್ತೇನೆ. ಆದರೆ ಈಗಾಗಲೇ ತನಿಖೆಗಾಗಿ ಸಾಕಷ್ಟು ಪ್ರಕರಣಗಳಿವೆ. ಯಾವುದಕ್ಕೆ ಆದ್ಯತೆ ಕೊಡಬೇಕು ಎನ್ನುವುದು ನನಗೆ ಬಿಟ್ಟ ವಿಷಯ ಎಂದು ಉತ್ತರಿಸಿದರು. ಮುಖ್ಯಮಂತ್ರಿ ವಿರುದ್ಧ 13 ಪ್ರಕರಣಗಳಿದ್ವು. 7 ಪ್ರಕರಣ ವಿಚಾರಿಸಿ ಮುಕ್ತಾಯಗೊಳಿಸಲಾಗಿದೆ. ಉಳಿದ 6 ಪ್ರಕರಣಗಳಲ್ಲಿ ಬರೇ 1ರಲ್ಲಿ ನೋಟಿಸ್ ಜಾರಿ ಮಾಡಲಾಗಿದೆ. ನಂತರ ಬೇರೆ ಬೇರೆ ಹಂತಗಳಲ್ಲಿ ತನಿಖೆ ನಡೆಯಬೇಕು. ಈಗ ಅದು ಕೋರ್ಟ್ ಮೆಟ್ಟಿಲೇರಿದೆ ಎಂದರು. Not an investigation entrusted to me by the government, but based on a complaint Lokayukta the police are investigating into certain land scams in KIADB, which is, as per the information I have, is a huge scam. Over 3,000 acres of land has been acquired for the purpose of KIADB. And we have a lot of complaints against the payment of compensation. Every time we investigate and we are almost ready to file a charge sheet, then we find that some new facts come out pertaining to the charges which we are investigating. Edurpakshadavara kadigadre avaru hogiltare. ತನ್ನ ಪಕ್ಷದ ವಿರುದ್ಧವಾಗಿದ್ದರೆ ಮತ್ತೆ ಅದರ ಬಗ್ಗೆ ಏನಾದರೂ ಒಂದು ಟೀಕೆ ಮಾಡಲೇಬೇಕಲ್ಲ, ಮಾಡ್ತಾ ಇರ್ತಾರೆ.